ಶಾರದವ್ವ, ನಿನ್ನನ್ನು ಎಷ್ಟೋ ಬೇಡಿಕೆಗಳನ್ನ ಈಡೇರಿಸಲೇ ಇಲ್ಲ, ಈ ಒಂದು ಬೇಡಿಕೆನಾದರೂ ಈಡೇರಿಸವ್ವ. ನಾನು ನಿಂತವ್ ಬೇರೇನೂ ಬೇಡ್ಕೊಳಕ್ಕಿಲ್ಲ. ನನ್ನನ್ನು ಚನ್ ವಲ್ಸೆಗೆ ವಾಪಸ್ ಕಳಿಸ್ಬಿಡವ್ವ. ನಂಗೆ ನನ್ನ ಅಮ್ಮ ತುಂಬ ನೆನಪಾಗ್ತವಳ. ನೀ ನಿನ್ನ ತಾಯಿ ನೋಡೋಕ್ಕೋಸ್ಕರ ಹುಲಿಯನ್ನ ನಂಬರ್ ಕೊಟ್ಟಿಯಾ? ಸರ, ಹುಲಿಯಪ್ಪ ನಿಮಗೆ ಫೋನ್ ಮಾಡಿದ್ರೇನಾ? ವಾಹ್, ಏನು ಗೊತ್ತಿಲ್ಲದ್ರು ಅಮಾಯಕಿ ಥರ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ. ಹೇಗಿದ್ರು ಸಕಲ ಕಲಾ ವಲ್ಲಭೆ ಅಲ್ವಾ ನೀನು? ಸರ, ನಾನು ನಿಮ್ಮ ನಂಬರ್ ಅವ್ರಿಗೆ ಕೊಟ್ಟಿಲ್ಲರ. ಹುಲಿಯಾಗೆ ನನ್ನ ನಂಬರ್ನ ನಿನ್ ಬಿಟ್ಟು ಬೇರೆ ಯಾರು ಕೊಡೋಕೆ ಸಾಧ್ಯ? ನನ್ನ ನಂಬರ್ನ ಅವ್ರು ಕೊಟ್ಟು ಏನ್ ಸದಸ್ಬೇಕನ್ಕೊಂಡಿದ್ಯಾ? ಸೇಡ್ ತೀರಿಸ್ಕೊತಾ ಇದೀಯಾ? ನೀವೇನು ಹೇಳಕ್ಕತ್ತೀರಿ ರಾಹುಲ್ ಸರ, ಅವ್ರ ನಂಬರ್ ನಂಗೆ ನೆನಪಿಲ್ಲ. ಅದು ಅಲ್ದ ಅವ್ರು ಎಲ್ಲಿರ್ತಾರಂತ ಯಾರಿಗೂ ತಿಳಿವಲ್ದು. ಅಂತದ್ರಾಗ ನಿಮ್ಮ ನಂಬರ್ ನಾನು ಅವ್ರಿಗೆ ಹೇಗೆ ಕೊಡ್ತೇನ? ಸಾಕು ನಿಲ್ಸು ಹೂವಿ, ನಾಟಕ ಮಾಡಬೇಡ. ನೀನೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೇಗಿದ್ರು ನಿಂಗೆ ನಿಮ್ಮಮ್ಮ ನೆನಪಾಗ್ತಿದಾರಲ್ವ? ಹೋಗು, ಅವ್ರ ಜೊತೆಗೆ ಅಲ್ಲೇ ಇದ್ಬಿಡು. ಬರೋ 15ನೇ ತಾರೀಕು ನನ್ನ ಮಾಲಿನಿ ಮಾಲಿನಿ ಅವತ್ತೆ ನೀನು ಚನ್ ವಲ್ಸೆಗೆ ವಾಪಸ್ ಹೋಗ್ತಿದ್ಯಾ? ನೆನ್ಪಿರ್ಲಿ. ನಮ್ಮ ಮನೆಯವ್ರು ಹೇಳ್ದಾಗೆ ನಿನ್ನನ್ನು ಅವತ್ತು ನಾನು ಚನ್ ವಲ್ಸಕ್ಕೆ ಕರ್ಕೊಂಡು ಹೋಗೋಕೆ ಆಗದೆ ಇದ್ರೇನಂತೆ. ನಮ್ಮ ಆಫೀಸಲ್ಲಿ ಯಾರಿಗಾದರೂ ಹೇಳಿ ನಿನ್ನನ್ನು ಚನ್ ವಲ್ಸಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ. ಹೊರಡಕ್ಕೆ ನೀನು ರೆಡಿ ಆಗು. ಸರ, ನನ್ನ ಮಾತು ಹಸಿ ಕೇಳ್ರ. ಬೆಟ್ಟದ ಹೂ